गुड मॉर्निंग मै डियर फ्रेंड्स, ना डॉक्टर के दीपक अंत. इवत ना लॉजिस्टिक इंटर लॉजिस्टिक एंड सप्लाई चेन मैनेजमेंट एंब सब्जेक्ट बर ईदने चाप्टर बर वो कॉन्सेप्ट बैठे डिस्कस मोण. अब लॉजिस्टिक एंड इंटरफेस विथ अदर एरिया. सो इदिष्टु इवत्तिन वो कॉन्सेप्टली ना इवत्तिन क्लास डिस्कस मोड़ो. वाट आर द एनेन कंटेंट्स इवत ना नोड़बू अंतर्रे लॉजिस्टिक इंटरफेसस मीनिंग लॉजिस्टिक इंटरफेस विथ अदर एरियास लॉजिस्टिक इंटरफेस विथ ऑपरेशंस मैन्युफैक्चरिंग कॉन्सेप्ट बगे यहाँ रीति लॉजिस्टिक एक्टिविटीज मत एलिमेंट्स टू लॉजिस्टिक्स मत अप्रोचेस टू अनालाइजिंग द लॉजिस्टिक सिस्टम विषय इवत ना डिस्कस मोदी के लॉजिस्टिक इंटरफेसस अदर मीनिंग लॉजिस्टिक इंटरफेसस Interfaces are considered to be an area of exchange anta navu karithivi. Ivaga navu mouth to mouth transfer of the communications anta andre alli exchange of thoughts, exchange of the words change aagta irutte. Hagene interface anta andre exchange maadkolodu. So yav rite ond organizations raw material galna input maadkondo adanna sales kodbekadaga customers jothe product na kottu amount na ರಿಸೀವ್ ಮಾಡುತ್ತೋ ಅದನ್ನು ನಾವು ಇಂಟರ್ಫೇಸ್ ಅಂತ ಕರಿತೀವಿ, ಎಕ್ಸ್ಚೇಂಜ್ ಅಂತ ಕರಿತೀವಿ. ನಾವು ಕಸ್ಟಮರ್ಸ್ ಆಗಿರೋರು ಏನು ಮಾಡ್ತೀವಿ, ಪ್ರಾಡಕ್ಟ್ನ ಬೈ ಮಾಡ್ತೀವಿ. ಪ್ರಾಡಕ್ಟ್ನ ಬೈ ಮಾಡಬೇಕಾದ್ರೆ ನಾವು ಕ್ಯಾಶ್ನ ಕೊಟ್ಬಿಟ್ಟು ಪ್ರಾಡಕ್ಟ್ನ ತೊಗೊಳ್ತೀವಿ. ಇದು ಎಕ್ಸ್ಚೇಂಜ್. ನಮ್ಮ ಹತ್ರ ಕ್ಯಾಶ್ ಇದೆ, ಸೆಲ್ಲರ್ ಹತ್ರ ಪ್ರಾಡಕ್ಟ್ ಇದೆ, ಅವರಿಂದ ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ. ಸೊ ಇದಕ್ಕೆ ಇಂಟರ್ಫೇಸ್ ಅಂತ ಕರಿಬೋದು. ಲಾಜಿಸ್ಟಿಕ್ ಇಂಟರ್ಫೇಸ್ ಅಂತ ಅಂದರೆ ಏನು? ಸೊ ಇಟ್ ಈಸ್ ಎ ಇನ್ಫಾರ್ಮೇಷನ್ಸ್ ಆ್ಯಂಡ್ ಗೂಡ್ಸ್ ಫ್ಲೋ ಬಿಟ್ವೀನ್ ಟು ಆರ್ ಮೋರ್ ಲಾಜಿಸ್ಟಿಕ್ ಸಿಸ್ಟಮ್ ದಟ್ ಈಸ್ ಇನ್ಫಾರ್ಮೇಷನ್ ಆ್ಯಂಡ್ ಫಿಸಿಕಲ್ ಇಂಟರ್ಫೇಸಸ್. ಈ ಒಂದು ಕಾನ್ಸೆಪ್ಟ್ಸ್ಗಳಿಗೆ ನಾವು ಲಾಜಿಸ್ಟಿಕ್ ಇಂಟರ್ಫೇಸ್ ಸಿಂಪಲ್ ಆಗಿ ಲಾಜಿಸ್ಟಿಕ್ ಇಂಟರ್ಫೇಸ್ ಅಂತ ಅಂದರೆ ನಮಗೆ ಹತ್ರ ಏನಿದೆ, ಬೇರೆಯವ್ರ ಹತ್ರ ಏನಿದೆ, ನಮ್ಮಲ್ಲಿ ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಪ್ರಾಡಕ್ಟ್ ಇರ್ಬೋದು ಅಥವಾ ಟೆಕ್ನಿಕ್ಸ್ಗಳಿರ್ಬೋದು, ಪ್ಲ್ಯಾನ್ ಬಗ್ಗೆ ಇರ್ಬೋದು, ಇದನ್ನೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ನಾವು ಲಾಜಿಸ್ಟಿಕ್ ಇಂಟರ್ಫೇಸಸ್ ಅಂತ ಕರಿತೀವಿ. ಲಾಜಿಸ್ಟಿಕ್ ಇಂಟರ್ಫೇಸಸ್ ವಿತ್ ಮಾರ್ಕೆಟಿಂಗ್. ಈಗ ಮಾರ್ಕೆಟಿಂಗಲ್ಲಿ ಬಂದರೆ ಯಾವ ರೀತಿ ಇರುತ್ತೆ? ಲಾಜಿಸ್ಟಿಕ್ ಈಸ್ ಆಫನ್ ರೆಫರ್ಡ್ ಟು ಆಸ್ ದ ಅದರ್ ಆಫ್ ಆಫ್ ದ ಮಾರ್ಕೆಟಿಂಗ್ and play an important role through the physical movement and storage of goods and in a sale and selling price. Physical movement of the goods. So physical movement enike goods na movement madtare sales madodike enikoskara sales madbeku amount na receive madodike enikoskara amount receive madbeku profit earn madodike. So profit earn madada yen madtare matte productions madodike. So ide chain cycle anta navu karithivi. Ondu kottu ondu tagolodana navu interface system anta karithivi. ಲಾಜಿಸ್ಟಿಕ್ ಇಂಟರ್ಫೇಸಸ್ ವಿತ್ ಅದರ್ ಏರಿಯಾಸ್. ಬೇರೆ ಬೇರೆ ಏರಿಯಾಸಸ್ಗಳಲ್ಲಿ ಇದೊಂದು ಲಾಜಿಸ್ಟಿಕ್ ಸಿಸ್ಟಮ್ ಇಂಟರ್ಫೇಸಸ್ ಯಾವ ರೀತಿ ಆಗುತ್ತೆ ಅಂತ ನೋಡೋದಾದರೆ, ಲಾಜಿಸ್ಟಿಕ್ ಇಂಟರ್ಫೇಸ್ ವಿತ್ ಆಪರೇಷನ್ ಮ್ಯಾನುಫ್ಯಾಕ್ಚರಿಂಗ್. ಆಪರೇಷನ್ ಮ್ಯಾನುಫ್ಯಾಕ್ಚರಿಂಗ್ ಕಾನ್ಸೆಪ್ಟ್ಗಳು ಬಂದಾಗ ಅಲ್ಲಿ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಬರ್ತಾ ಇರುತ್ತೆ. ಪ್ರತಿದಿನ ಒಂದು ಮಿಷಿನ್ಗೆ ವರ್ಕ್ ಆಗ್ತಾ ಇರುತ್ತೆ, ಪ್ರತಿದಿನ ವರ್ಕ್ ಆಗಬೇಕಾದ್ರೆ ಅದು ಪ್ರೊಡಕ್ಷನ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ, ಪ್ರತಿದಿನ ಪ್ರೊಡಕ್ಷನ್ಸ್ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಅದು ಆಪರೇಟಿಂಗ್ ಆಗ್ತಾ ಇರುತ್ತೆ. ಆಪರೇಟಿಂಗ್ ಆಫ್ ದ ಮಿಷಿನರಿ ವಿತ್ ದ ಹೆಲ್ಪ್ ಆಫ್ ದ ಪವರ್, ವಿತ್ ದ ಹೆಲ್ಪ್ ಆಫ್ ದ ರಾ ಮೆಟೀರಿಯಲ್ ಇಟ್ ಈಸ್ ಕನ್ವರ್ಟಿಂಗ್ ಇಂಟು ದ ಫಿನಿಶ್ ಗೂಡ್ಸ್. ಇದು ಆಪರೇಟಿಂಗ್ ಆಗ್ತಾನೇ ಇದೆ. ಆಪರೇಟಿಂಗ್ ಆಗ್ತಾ ಇರಬೇಕು ಅಂತಂದರೆ ಮಿಷಿನರಿ ಆಪರೇಟ್ ಆಗಬೇಕು ಅಂತಂದರೆ ಪವರ್ ಸಪ್ಲೈ ಚೆನ್ನಾಗಿರಬೇಕು, ಜೊತೆಗೆ ಮಿಷಿನರಿ ಕೆಪಾಸಿಟಿ ಕೂಡ ಚೆನ್ನಾಗಿರಬೇಕು. ಇದು ಇಂಟರ್ಫೇಸ್. ಪವರ್ ಸಪ್ಲೈ ಕೊಟ್ಟರೆ ನಮಗೆ ನಮ್ಗೆ ಬೇಕಾಗಿರೋ ಕಾನ್ಸೆಪ್ಟ್ ನಮಗೆ ಪ್ರಾಡಕ್ಟ್ ನಮಗೆ ಬರುತ್ತೆ ಸಿಗುತ್ತೆ ಅನ್ನೋದನ್ನು ನಾವು ಆಪರೇಷನ್ಸ್ ಕಾನ್ಸೆಪ್ಟ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಹೇಳ್ಬೋದು. ಲಾಜಿಸ್ಟಿಕ್ ಇಂಟರ್ಫೇಸ್ ವಿತ್ ಆಪರೇಷನ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್. ಆಪರೇಷನ್ಸ್ ಬೇರೆ, ಮ್ಯಾನುಫ್ಯಾಕ್ಚರಿಂಗ್ ಬೇರೆ ಆದಾಗ ಆಪರೇಷನ್ಸ್ ಆ್ಯಕ್ಟಿವಿಟೀಸ್ಗಳು ಯಾವ ರೀತಿ ಇರುತ್ತೆ, ವರ್ಕಿಂಗ್ ಡೇ ಟು ಡೇ ವರ್ಕಿಂಗ್ ಆ್ಯಕ್ಟಿವಿಟೀಸ್ಗಳು ಯಾವ ರೀತಿ ಇರುತ್ತೆ ಅದು ಆಪರೇಟಿಂಗ್ ಲಾಜಿಸ್ಟಿಕ್ ಸಿಸ್ಟಮ್ಸಲ್ಲಿ ಬರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಅಂತ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಆಫ್ ದ ಫೈನಲೈಸಿಂಗ್ ದ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇನ್ ಟು ಫಿನಿಶ್ ಗೂಡ್ಸ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ ದೇರ್ ಮೇ ಬಿ ಎ ಟೂ ಕಾನ್ಸೆಪ್ಟ್. ಒನ್ ಈಸ್ ವಿತ್ ದ ಹೆಲ್ಪ್ ಆಫ್ ದ ಮಿಷಿನರಿ ಆರ್ ವಿತ್ ದ ಹೆಲ್ಪ್ ದ ಲೇಬರ್ ದೇ ಆರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಆಪರೇಷನ್ಸ್ ಅಂತ ಅಂದಾಗ ಹೌ ಟು ಆಪರೇಟ್, ಇಟ್ ಈಸ್ ಎ ಸ್ಟ್ರಾಟಜಿ. ನಾವು ಪ್ಲ್ಯಾನ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ. ಬಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಇಸ್ ಎ ಫಿಸಿಕಲ್. ನಾವು ಫಿಸಿಕಲ್ ಆಗಿ ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ. ಏನನ್ನ ಥಾಟ್ಸ್ಗಳನ್ನ ಇರ್ಬೋದು, ಪ್ರಾಡಕ್ಟ್ನ ಇರ್ಬೋದು, ರಾ ಮೆಟೀರಿಯಲ್ಗಳನ್ನ ನಾವು ಎಕ್ಸ್ಚೇಂಜ್ ಮಾಡಿ ಒಂದು ಫೈನಲ್ ಸ್ಟೇಜ್ಗೆ ತೊಗೊಂಡ್ಬರೋದನ್ನ ನಾವು ಲಾಜಿಸ್ಟಿಕ್ ಇಂಟರ್ಫೇಸ್ ವಿತ್ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಏರಿಯಾಸಲ್ಲಿ ನಾವು ನೋಡ್ಬೋದು. ಲಾಜಿಸ್ಟಿಕ್ ಇಂಟರ್ಫೇಸ್ ವಿತ್ ಅದರ್ ಏರಿಯಾಸ್ಗಳಲ್ಲಿ ಯಾವ ರೀತಿ ಬರುತ್ತೆ, ಎಸ್ಪೆಷಲಿ ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಇನ್ ದ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಇಂಟರ್ನಲ್ ಆ್ಯಂಡ್ ಫಂಕ್ಷನಲ್ ಇಂಟರ್ಫೇಸಸ್ ಆಫ್ ದ ಲಾಜಿಸ್ಟಿಕ್ ಅಂತ ಕರಿತೀವಿ. ಇಂಟರ್ನಲ್ ವಿತಿನ್ ದ ಆರ್ಗನೈಸೇಷನ್ಸ್ ಏನೇನು ಎಕ್ಸ್ಚೇಂಜ್ ಆಗುತ್ತೆ, ಔಟ್ಸೈಡ್ ಆರ್ಗನೈಸೇಷನ್ಸ್ ಯಾವ ರೀತಿ ಎಕ್ಸ್ಚೇಂಜ್ಗಳನ್ನ ಮಾಡ್ಕೊಳ್ಬೇಕು ಅನ್ನೋದನ್ನು ಈ ಒಂದು ಲಾಜಿಸ್ಟಿಕ್ ಇಂಟರ್ಫೇಸಸ್ ಅಲ್ಲಿ ನೋಡ್ಬೋದು. ಲಾಜಿಸ್ಟಿಕ್ ಆ್ಯಕ್ಟಿವಿಟೀಸ್ಗಳು ಯಾವ್ದೇ ಬರುತ್ತೆ ಅಂತಂದಾಗ ಅಲ್ಲಿ ಸ್ಟೋರೇಜ್ ಬರುತ್ತೆ, ಟ್ರಾನ್ಸ್ಪೋರ್ಟೇಷನ್ಸ್ ಬರುತ್ತೆ, ಪ್ಯಾಕಿಂಗ್ ಬರುತ್ತೆ, ಮೆಟೀರಿಯಲ್ಸ್ ಹ್ಯಾಂಡ್ಲಿಂಗು,
ಆರ್ಡರ್ ಫುಲ್ಫಿಲ್ಮೆಂಟು, ಫೋರ್ಕ್ಯಾಸ್ಟಿಂಗು, ಪರ್ಚೇಸಿಂಗು, ಕಸ್ಟಮರ್ ಸರ್ವಿಸ್, ಸೈಟ್ ಲೊಕೇಶನ್, ಆಲ್ ದೀಸ್ ಥಿಂಗ್ಸ್ ಆರ್ ದ ಪಾರ್ಟ್ ಆ್ಯಂಡ್ ಪ್ಯಾಕೇಜ್ ಆಫ್ ದ ಲಾಜಿಸ್ಟಿಕ್ ಅಂತ ನಾವು ಕರಿಬೋದು. ಎಲಿಮೆಂಟ್ಸ್ ಆಫ್ ಲಾಜಿಸ್ಟಿಕ್ ಏನೇನು ನೋಡ್ಬೋದು, ಎಲಿಮೆಂಟ್ಸ್ಗಳು ಯಾವ್ಯಾವ ರೀತಿ ಎಲಿಮೆಂಟ್ಸ್ಗಳು ಬರುತ್ತೆ ಈ ಒಂದು ಲಾಜಿಸ್ಟಿಕ್ ಇಂಟರ್ಫೇಸಸಲ್ಲಿ ಅಂತಂದರೆ ಲಾಜಿಸ್ಟಿಕ್ ಆ್ಯಂಡ್ ಮೇಂಟೆನೆನ್ಸ್ ಸಪೋರ್ಟ್ ಪ್ಲಾನಿಂಗ್. ಲಾಜಿಸ್ಟಿಕ್ ಆ್ಯಂಡ್ ಮೇಂಟೆನೆನ್ಸ್ ಸಪೋರ್ಟ್ ಪ್ಲಾನಿಂಗ್ ಅದು ವೆರಿ ಮಚ್ ಇಂಪಾರ್ಟೆಂಟ್. ಇಟ್ ಈಸ್ ಎ ಪ್ಲಾನಿಂಗ್ ಈಸ್ ಎ ಫಾರ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೀವು ಓದಿರ್ಬೋದು ಪಿ ಓ ಡಿ ಸಿ, ಪ್ಲಾನಿಂಗ್ ಆರ್ಗನೈಸಿಂಗ್ ಡೈರೆಕ್ಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಅಂತ. ಅಲ್ಲಿ ಮೊದಲನೇ ಬರೋದು ಪ್ಲಾನಿಂಗು. ಸೊ ಹಾಗೆಯೇ ಪ್ರತಿಯೊಂದು ಲಾಜಿಸ್ಟಿಕ್ ಎಲಿಮೆಂಟ್ಸಲ್ಲೂ ಲಾಜಿಸ್ಟಿಕ್ ಆ್ಯಕ್ಟಿವಿಟಿ ಮಾಡಬೇಕಂದಾಗ ನಿಮಗೆ ಪ್ಲಾನಿಂಗ್ ತುಂಬ ಇಂಪಾರ್ಟೆಂಟ್ ಬರುತ್ತೆ. ಎರಡನೇದು ಲಾಜಿಸ್ಟಿಕ್ ಮೇಂಟೆನೆನ್ಸ್ ಆ್ಯಂಡ್ ಸಪೋರ್ಟ್ ಪರ್ಸನಲ್. ಲಾಜಿಸ್ಟಿಕ್ ಮೇಂಟೆನೆನ್ಸ್ ಮಾಡೋದು, ಪ್ಲಾನಿಂಗ್ ಮಾಡೋದು, ಮೇಂಟೈನ್ ಮಾಡೋದು, ಯಾವ ರೀತಿ ನಾವು ಪ್ರಾಡಕ್ಟ್ಗಳು ಮೂವ್ ಆಗ್ತಾ ಇದೆ, ಯಾವ ರೀತಿ ನಾವು ಕ್ಯಾಶ್ ರಿಸೀವ್ ಮಾಡ್ತಾ ಇದ್ದೀವಿ, ಯಾವ ರೀತಿ ನಮಗೆ ರಾ ಮೆಟೀರಿಯಲ್ ಇನ್ಪುಟ್ ಆಗ್ತಾ ಇದೆ, ಯಾವ ರೀತಿ ಟ್ರಾನ್ಸ್ಪೋರ್ಟೇಷನ್ಸ್ ಆಗ್ತಾ ಇದೆ, ಅದನ್ನೆಲ್ಲ ಮೇಂಟೆನೆನ್ಸ್ ಮಾಡಬೇಕು. ದಟ್ ಈಸ್ ಆಲ್ಸೋ ಅನ್ನೋದು ಎಲಿಮೆಂಟ್ಸ್ ಆಫ್ ದ ಲಾಜಿಸ್ಟಿಕ್. ಆ್ಯಂಡ್ ಟ್ರೈನಿಂಗ್ ಆ್ಯಂಡ್ ಟ್ರೈನಿಂಗ್ ಸಪೋರ್ಟ್, ಟ್ರೈನಿಂಗ್ ಕೊಡಬೇಕು ಎಂಪ್ಲಾಯೀಸ್ಗಳಿಗೆ, ಹೊಸ ಹೊಸ ಟ್ರೈನಿಂಗ್ ಕೊಡಬೇಕು. ಟ್ರೈನ್ಡ್ ಆಗಿರೋ ಎಂಪ್ಲಾಯೀಸ್ಗಳನ್ನ ಬೇರೆ ಒಂದು ಬ್ರಾಂಚಸ್ಗಳಿರ್ಬೋದು, ಬೇರೆ ಒಂದು ಆರ್ಗನೈಸೇಷನ್ಸ್ ಯೂನಿಟ್ಗಳಿಗೆ ನಾವು ಟ್ರಾನ್ಸ್ಫರ್ ಮಾಡಿ ಅವರಲ್ಲಿರೋ ಒಂದು ಐಡಿಯಾಸ್ಗಳನ್ನ ನಾವು ಇಂಪೋರ್ಟ್ ಮಾಡ್ಕೊಳ್ಬೋದು. ಸಪ್ಲೈ ಸಪೋರ್ಟ್ ಆ್ಯಂಡ್ ಸ್ಪೇರ್ ರಿಪೇರ್ ಪಾರ್ಟ್ಸ್ ಆ್ಯಂಡ್ ಅಸೋಸಿಯೇಟೆಡ್ ಇನ್ವೆಂಟ್ರಿ. ಸೊ ಇದು ಕೂಡ ಒಂದು ಎಲಿಮೆಂಟ್ಸ್ ಬರುತ್ತೆ. ಈಗ ರಾ ಬೈ ಮೇಕ್ ಆರ್ ಬೈ ಡಿಸಿಷನ್ಸ್ ಅಂತ ನಾವು ಕರಿತೀವಿ. ಒಂದು ಪ್ರಾಡಕ್ಟ್ ಆಗಿ ಪ್ರೊಡ್ಯೂಸ್ ಮಾಡ್ತಾ ಇರಬೇಕಾದ್ರೆ ನಿಮಗೆ ಸ್ಪೇರ್ ಪಾರ್ಟ್ಸ್ಗಳು ಬೇರೆ ಕಡೆಯಿಂದ ಬೇಕಾಗಿರುತ್ತೆ, ಅದನ್ನು ನೀವು ತೋರಿಸ್ಕೊಳ್ತಾ ಇದ್ದೀರಾ, ಅಥವಾ ನಿಮ್ಮಲ್ಲೇ ನೀವು ಪ್ರೊಡಕ್ಷನ್ಸ್ ಮಾಡ್ತೀರಾ. ಪ್ರೊಡಕ್ಷನ್ಸ್ ಮಾಡಿದಾಗ ನಿಮಗೆ ಕಾಸ್ಟ್ ಎಷ್ಟಾಗ್ಬೋದು, ಅಥವಾ ಹೊರಗಡೆಯಿಂದ ನೀವು ತೋರಿಸ್ಕೊಳ್ತಾ ಇದ್ದೀರಾ ಅಂದಾಗ ನಿಮಗೆ ಕಾಸ್ಟ್ ಎಷ್ಟಾಗ್ಬೋದು, ಇದನ್ನೆಲ್ಲವೂ ಕೂಡ ನಾವು ಮೇಕ್ ಆರ್ ಬೈ ಡಿಸಿಷನ್ಸಲ್ಲಿ ಇನ್ವೆಂಟ್ರಿ ಅಥವಾ ಸ್ಪೇರ್ ಪಾರ್ಟ್ಸಲ್ಲಿ ನಾವು ಲಾಜಿಸ್ಟಿಕ್ ಎಲಿಮೆಂಟ್ ಆಗಿ ನೋಡ್ಕೊಳ್ತೀವಿ. ಕಂಪ್ಯೂಟರ್ ರಿಸೋರ್ಸಸ್, ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್, ಕಂಪ್ಯೂಟರ್ ನಿಮ್ಗೆ ಯಾವ ರೀತಿ ಸಿಸ್ಟಮ್ ಫೀಡಿಂಗ್ ಇರುತ್ತೆ ಅಥವಾ ಬುಕ್ ಕೀಪಿಂಗ್ಗಳಿರುತ್ತೆ, ಯಾವುದನ್ನು ಎಲ್ಲವನ್ನೂ ಕೂಡ ನಾವು ಸಾಫ್ಟ್ವೇರಲ್ಲಿ ಮಾಡ್ತಾ ಇದೀವೋ ಅಥವಾ ಹಾರ್ಡ್ವೇರಲ್ಲಿ ಅಥವಾ ಡಾಕ್ಯುಮೆಂಟೇಷನ್ಸಾಗಿ ನಾವು ತೊಗೊಳ್ತಾ ಇದೀವೋ, ಪ್ರತಿಯೊಂದು ಕೂಡ ಲಾಜಿಸ್ಟಿಕ್ ಎಲಿಮೆಂಟಲ್ಲಿ ಬರೋದು. ಟೆಕ್ನಿಕಲ್ ಡಾಟಾ, ರಿಪೋರ್ಟ್ಸ್ ಆ್ಯಂಡ್ ಡಾಕ್ಯುಮೆಂಟೇಷನ್ಸ್, ಆಗಲೇ ಹೇಳಿದಾಗೆ ಟೆಕ್ನಿಕಲ್ ಡಾಟಾ ಮತ್ತು ರಿಪೋರ್ಟ್ಸ್ ಎಲ್ಲನೂ ಕೂಡ ನಾವು ಡಾಕ್ಯುಮೆಂಟೇಷನ್ಸ್ ಬೇಕಾ, ಡಾಕ್ಯುಮೆಂಟ್ಸ್ ಅಂದರೆ ಬುಕ್ಕಲ್ಲಿ ಪೇಪರಲ್ಲಿ ನಾವು ಎಂಟ್ರಿ ಮಾಡ್ಕೊಳ್ಬೋದು, ಇಲ್ಲಾಂತಂದರೆ ಅದನ್ನು ಸಾಫ್ಟ್ ಕಾಪಿಗಳು ತೊಗೊಳೋದು ಅಂತಂದರೆ ನಮ್ಮ ಸಿಸ್ಟಮ್ ಆಫೀಸ್ ಆರ್ಗನೈಸೇಷನ್ ಸಿಸ್ಟಮ್ಸಲ್ಲಿ ಅದನ್ನು ಸ್ಟೋರ್ ಮಾಡೋದು. ಸೊ ಇದೆಲ್ಲವೂ ಕೂಡ ಒಂದು ಟೆಕ್ನಿಕ್ಸಲ್ಲಿ ಬರುತ್ತೆ ಎಲಿಮೆಂಟ್ಸಲ್ಲಿ. ಮೇಂಟೆನೆನ್ಸ್ ಆ್ಯಂಡ್ ಸಪೋರ್ಟ್ ಫೆಸಿಲಿಟಿ ಆ್ಯಂಡ್ ಯುಟಿಲಿಟಿ, ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಬೇಕು, ಸಪೋರ್ಟ್ ಇರಬೇಕು. ಸೊ ಯುಟಿಲಿಟೀಸ್ಗಳನ್ನ ಕೊಡಬೇಕು ಅಂತಂದರೆ ನಿಮ್ಮ ಆರ್ಗನೈಸೇಷನ್ಸಲ್ಲಿ ವರ್ಕ್ ಮಾಡ್ತಾರೆ ಎಂಪ್ಲಾಯೀಸ್ಗಳಿಗೆ ಕರೆಕ್ಟಾಗಿ ಎನ್ವೈರನ್ಮೆಂಟ್ ಮೇಂಟೆನೆನ್ಸ್ ಚೆನ್ನಾಗಿರಬೇಕು, ಅವರು ಬೇಕಾಗಿರೋ ಫೆಸಿಲಿಟೀಸ್ಗಳನ್ನ ಚೆನ್ನಾಗಿ ಕೊಟ್ಟಾಗ ಆಟೋಮೆಟಿಕಲಿ ಲಾಜಿಸ್ಟಿಕ್ ಅನ್ನೋದು ನಿಮಗೆ ವೇರ್ ಹೌಸ್ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ಸು, ಪ್ರೊಡಕ್ಷನ್ಸು, ಪ್ಯಾಕಿಂಗು, ಪ್ರತಿಯೊಂದು ಕೂಡ ಒಂದು ಸ್ಮೂತ್ಫುಲ್ ಆಗಿ ಮೂವ್ ಆಗೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಲಾಜಿಸ್ಟಿಕ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಂಡ್ ಸಪೋರ್ಟ್ ಪ್ಲಾನಿಂಗ್, ಲಾಜಿಸ್ಟಿಕ್ ಮೇಂಟೆನೆನ್ಸ್ ಮತ್ತು ಸಪೋರ್ಟ್ ಪ್ಲಾನಿಂಗಲ್ಲಿ ಯಾವ ರೀತಿ ನೀವು ಮೇಂಟೆನೆನ್ಸ್ ಸಿಸ್ಟಮ್ಸ್ ಮಾಡ್ತೀರಾ, ಪ್ರತಿಯೊಂದು ಮೇಂಟೆನೆನ್ಸ್ ಮಾಡೋಕ್ಕೂ ಪ್ಯಾಕಿಂಗ್ ಮೇಂಟೆನೆನ್ಸು, ವೇರ್ ಹೌಸ್ ಮೇಂಟೆನೆನ್ಸು, ಟ್ರಾನ್ಸ್ಪೋರ್ಟೇಷನ್ ಮೇಂಟೆನೆನ್ಸು, ಪ್ರತಿಯೊಂದು ಕೂಡ ನಿಮಗೆ ಒಂದು ಇಂಪಾರ್ಟೆಂಟ್ ಎಲಿಮೆಂಟಾಗಿ ನಾವು ಐಡೆಂಟಿಫೈ ಆಗಿ ತೊಗೊಳ್ಬೋದು. ಲಾಜಿಸ್ಟಿಕ್ ಆ್ಯಂಡ್ ಪ್ಯಾಕಿಂಗ್ ಹ್ಯಾಂಡ್ಲಿಂಗ್, ಸ್ಟೋರೇಜ್, ವೇರ್ ಹೌಸ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಇದೆಲ್ಲವೂ ಕೂಡ ಒಂದು ಎಲಿಮೆಂಟ್ಸ್ಗಳು. ಅಂದರೆ ಒಂದು ಲಾಜಿಸ್ಟಿಕ್ಕಲ್ಲಿ ಯಾವ್ಯಾವ ರೀತಿಯಾದಂತಹ ಒಂದು ಎಲಿಮೆಂಟ್ಸ್, ಒಂದೊಂದು ಆ್ಯಕ್ಟಿವಿಟಿಗಳು ಅಥವಾ ಒಂದು ವೇಗಳನ್ನ ನಾವು ನೋಡ್ಬೋದು ಅಂತಂದಾಗ ಪ್ಯಾಕಿಂಗಲ್ಲಿ ಬರುತ್ತೆ, ಪ್ಯಾಕೇಜಿಂಗ್ ಸಿಸ್ಟಮ್ಸಲ್ಲೂ ನಮ್ಮ ಲಾಜಿಸ್ಟಿಕ್ ಇರುತ್ತೆ, ಹ್ಯಾಂಡ್ಲಿಂಗ್ ಸಿಸ್ಟಮ್ಸಲ್ಲೂ ಲಾಜಿಸ್ಟಿಕ್ ಇರುತ್ತೆ, ಆ್ಯಂಡ್ ಸ್ಟೋರೇಜ್, ವೇರ್ ಹೌಸಿಂಗ್, ಟ್ರಾನ್ಸ್ಪೋರ್ಟೇಷನ್ ಇದೆಲ್ಲವೂ ಕೂಡ ಪಾರ್ಟ್ ಆ್ಯಂಡ್ ಪಾರ್ಟಿಸಿಪಲ್ಸ್ ಆಫ್ ದ ಎಲಿಮೆಂಟ್ಸ್ ಆಫ್ ಲಾಜಿಸ್ಟಿಕ್ ಅಂತ ನಾವು ಕರಿಬೋದು. ಟೆಸ್ಟ್, ಮೆಜರ್ಮೆಂಟ್, ಹ್ಯಾಂಡ್ಲಿಂಗ್ ಆ್ಯಂಡ್ ಸಪೋರ್ಟ್ ಇಕ್ವಿಪ್ಮೆಂಟ್, ಇದು ಕೂಡ ಒಂದು ಎಲಿಮೆಂಟ್ಸು. ಈ ಪ್ರಾಡಕ್ಟ್ಗಳು ಕರೆಕ್ಟಾಗಿ ಕ್ವಾಲಿಟೇಟಿವ್ ಪ್ರಾಡಕ್ಟ್ ಆಗಿದೆಯೋ ಅಥವಾ ಕ್ವಾಲಿಟಿ ಕಡಿಮೆ ಇದೆಯೋ ಅದನ್ನ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕು ಅಂತಂದಾಗ ಕ್ವಾಲಿಟಿ ಚೆಕ್ ಮಾಡ್ತೀವಿ. ಸೊ ಕ್ವಾಲಿಟಿ ಚೆಕ್ ಮ್ಯಾನೇಜರ್ಸ್ ಅಂತಲೇ ಕೂಡ ನಮಗೆ ಇವಾಗ ಹೊಸ ಹೊಸದಾಗಿ ಆರ್ಗನೈಸೇಷನ್ಸ್ಗಳು ರೆಕ್ರೂಟ್ ಮಾಡ್ಕೊಳ್ತಾರೆ. ಕ್ವಾಲಿಟಿ ಕರೆಕ್ಟಾಗಿ ಚೆಕ್, ಕರೆಕ್ಟಾಗಿ ಅದಿದೆಯೋ ಎಲ್ಲೋ ಏನೇನು ಪ್ರಾಬ್ಲಮ್ಸ್ ಆಗಿದೆಯೋ ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಲಾಜಿಸ್ಟಿಕ್ ಸಿಸ್ಟಮ್ಸ್ ಅಥವಾ ಎಲಿಮೆಂಟ್ಸ್ ಅನ್ನೋದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೆ ಇದಿಷ್ಟು ಕಾನ್ಸೆಪ್ಟ್ಸ್ಗಳು ಎಲಿಮೆಂಟ್ಸ್ ಆಫ್ ಲಾಜಿಸ್ಟಿಕ್ಸಲ್ಲಿ ಬರುತ್ತೆ. ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ಒಂದು ಲಾಜಿಸ್ಟಿಕ್ ಅಂತಂದರೆ ಇಟ್ ಇಸ್ ಎ ಕಾಂಬಿನೇಷನ್ ಆಫ್ ಆಲ್ ದ ಕಲೆಕ್ಷನ್ಸ್ ಆಫ್ ದ ಸರ್ವಿಸಸ್ ಅಂಡ್ ದ ಆ್ಯಕ್ಟಿವಿಟಿ. ಅಲ್ಲಿ ಟ್ರಾನ್ಸ್ಪೋರ್ಟೇಷನ್, ವೇರ್ ಹೌಸಿಂಗ್, ಪ್ಯಾಕೇಜ್, ಇನ್ಶೂರೆನ್ಸ್ ಬರುತ್ತೆ, ಜೊತೆಗೆ ಸ್ಟೋರೇಜಿಂಗ್ ಆ್ಯಂಡ್ ಹ್ಯಾಂಡ್ಲಿಂಗು ಎಲ್ಲವೂ ಕೂಡ ಬರುತ್ತೆ. ಎಲ್ಲನೂ ಕೂಡ ಒಂದು ಕರೆಕ್ಟಾಗಿ ಪಾಸಿಟಿವ್ ಆಗಿ ಮೇಂಟೆನೆನ್ಸ್ ಮಾಡಿಕೊಂಡು ಒಂದು ಆರ್ಗನೈಸೇಷನ್ಸ್ ರನ್ ಮಾಡಿದಾಗ ದೇರ್ ಈಸ್ ಎ ರಿಲೇಷನ್ಶಿಪ್ ಆಫ್ ಆರ್ಗನೈಸೇಷನ್ಸ್ ವಿತ್ ಅ ಗುಡ್ ಲಾಜಿಸ್ಟಿಕ್ ಆ್ಯಕ್ಟಿವಿಟೀಸ್ ಅಂತ ನಾವಿಲ್ಲಿ ನೋಡ್ಬೋದು. ಮುಂದಿನ ಕ್ಲಾಸಲ್ಲಿ ನಾವು ಬೇರೆ ಬೇರೆ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.